ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಾನಾಗ್ಲಿ ಯಜಮಾನ್ರಾಗ್ಲಿ ಮಗು ಹತ್ರ ಹೋಗೋದವ್ರಿಗೆ ಇಷ್ಟ ಇಲ್ಲ ಅಪ್ಪ. ಅದಕ್ಕೆ ಜನನಿ ಮನಸ್ಸಲ್ಲಿ ಮಗು ಬಗ್ಗೆ ಅಭದ್ರತೆ ಭಾವನೆ ಹುಟ್ಟೋ ಹಾಗೆ ಮಾಡಿ ಅವಳ ಬಾಯಲ್ಲೇ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ಸಿದ್ದಾರೆ ಅಂತ ಅನ್ಸುತ್ತೆ. ಆದರೆ ಇದು ಅತ್ತಮ್ಮಂಗೆ ಅರ್ಥ ಆಗ್ತಿಲ್ಲ ಅಪ್ಪ. ನಾವು ಅರ್ಥ ಮಾಡಿಸೋದಕ್ಕಾಗ್ತಾ ಇಲ್ಲ. ಪಾಪ ಅತ್ತಮ್ಮ, ಜನನಿ ಒತ್ತಾಟ ಕೂಗಾಟನ ನೋಡೋದಕ್ಕಾಗದೆ ಈ ಮಗು ನಿಂದು. ನಿನ್ನ ಮಗು ಎಲ್ಲಿರಬೇಕು, ಎಲ್ಲಿ ಬೆಳಿಬೇಕು ಅನ್ನೋದು ನಿನ್ನ ನಿರ್ಧಾರ. ನಾಳೆ ಬೆಳಗ್ಗೆ ಆಗ್ತಿದ್ದ ಹಾಗೆ ನಿನ್ನ ಮಗುನ ಕರ್ಕೊಂಡು ನೀನು ಊರಿಗೆ ಹೋಗು ಅಂತ ಅವಳನ್ನ ಸಮಾಧಾನ ಮಾಡ್ತಿದ್ರಪ್ಪ. ಅದು ನಿನ್ನ ಮಗು, ಬೇರೆ ಯಾರೋ ನಿನ್ನ ಮಗುನ ಎಲ್ಲಿಗೋ ಹೆಂಗೆ ಕರ್ಕೊಂಡೋಗ್ಬಿಡ್ತಾರೆ? ನಾನು ಈಗಲೇ ಹೋಗಿ ತಡಿತೀನಿ. ಬೇಡ, ಆ ಮಗು ತಂದೆ ದೊಡ್ಡ ಯಜಮಾನ್, ಅವ್ರಿಗೆ ಫೋನ್ ಮಾಡ್ತೀನಿ, ಅವರೇ ಮಗುನ ಊರಿಗೆ ಕರ್ಕೊಂಡೋಗೋದು ತಡಿ. ಯಜಮಾನ್ರಿಗೆ ಮಗು ಊರಿಗೆ ಹೋಗ್ತಾರೋ ವಿಚಾರ ಗೊತ್ತಾಗೋದು ಬೇಡ ಅಪ್ಪ. ಯಾಕೆ ಅಂದರೆ ಮಗುನ ಇಲ್ಲಿಂದ ದೂರ ಕರ್ಕೊಂಡು ಹೋಗ್ತಾರೋದು ಒಂದು ರೀತಿ ಒಳ್ಳೇದೆ. ನಾನು ಯೋಚನೆ ಮಾಡಿ ನೋಡಿದೆ ಅಪ್ಪ, ಯಜಮಾನ್ರು ಮಗುನ ಅತಿಯಾಗಿ ಹಚ್ಕೊಂಡಿದ್ದಾರೆ. ರಾತ್ರಿ ಕನಸಲ್ಲೂ ಮಗುದೇ ಕನ್ವರ್ಕೆ ಅವ್ರಿಗೆ. ದಿನ ಬೆಳಗಾದ್ರೆ ಸಾಕು, ಏನೋ ಒಂದು ನೆಪ ಹಿಡ್ಕೊಂಡು ಅರಸನಕೋಟೆಗೆ ಹೋಗಿ ಕೂತ್ಕೋತಾರೆ. ಜನನಿಗೆ ಮೊದಲೇ ಬಾಣಂತಿ ಸನ್ನಿ. ಪಾಪ ಜನನಿ, ಒಂದೊಂದ್ಸಲ ಆದಿ ಬಾವ ಪಾರು ಅಕ್ಕ ಮಗುನ ಕಳ್ಕೊಂಡಿದ್ದಾರೆ, ಅದಕ್ಕೆ ನನ್ನ ಮಗು ಮುಖ ನೋಡಿ ಅವ್ರ ನೋವನ್ನ ಮರೆಯೋದಕ್ಕೆ ಮನೆಗೆ ಬರ್ತಾರೆ ಅಂತ ಅನ್ಕೊಂಡಿರ್ತಾಳೆ. ಮಿಕ್ಕ ಸಲ ಎದುರುಗಡೆ ಯಾರಿದ್ದಾರೆ ಅನ್ನೋದನ್ನು ನೋಡದೆ ರೇಗಾಡ್ಬಿಡ್ತಾಳೆ. ಅವಳ ಸಮಸ್ಯೆ ನಮ್ಮೆಲ್ರಿಗೂ ಗೊತ್ತಿರೋದೆ. ಜನನಿ ಒಳ್ಳೆಯವಳೆ, ಅವಳಿಗೆ ಅರಿವಿಲ್ಲದೆ ಏನೇ ಅಂದರೂ ಏನೇ ಆಡಿದ್ರು ನಾವು ಹೇಗೋ ಸಹಿಸ್ಕೊಂಡಿರೋಣ. ಮಗುನ ದೂರ ಕಳಿಸೋದಕ್ಕಿಂತ ಇದು ವಾಸಿ ಅಲ್ವಾ? ಅದು ನಿನ್ನ ಮಾತಲ್ಲಿ ಹೇಳೋಷ್ಟು ಸುಲಭ ಆಗಿದ್ದಿದ್ರೆ ನಾನು ಅದನ್ನೇ ಆಯ್ಕೆ ಮಾಡ್ಕೋತಿರ್ಲಿಲ್ವಾ ಅಪ್ಪ? ಆದರೂ ಇನ್ನೊಂದು ಸರ್ತಿ ಯೋಚನೆ ಮಾಡು. ನೀನಂತೂ ಮನಸ್ಸನ್ನ ಕಲ್ಲು ಮಾಡ್ಕೊಂಡಿದೀಯ. ನಾನು ಹೇಗೋ ಹಲ್ಕ ಹಚ್ಕೊಂಡು ಸಹಿಸ್ಕೋಬೋದು, ಆದರೆ ದೊಡ್ಡ ಯಜಮಾನರು ಅವ್ರಿಗೆ ಮಗುನ ಬಿಟ್ಟಿರೋಕ್ಕಾಗಲ್ಲ. ಮಗು ಬೇರೆ ಊರಿಗೆ ಹೋಗೋದನ್ನ ಒಬ್ಬ ತಂದೆಯಾಗಿ ಅವ್ರು ಸಹಿಸ್ಕೊಳ್ಳಲ್ಲ. ಅದು ನನಗೂ ಗೊತ್ತಲ್ವಾ ಅಪ್ಪ. ಅದಕ್ಕೆ ನಾನು ಹೇಳ್ತಾ ಇರೋದು, ಮಗು ಊರಿಗೆ ಹೋಗೋ ವಿಚಾರ ಯಜಮಾನ್ರಿಗೆ ಗೊತ್ತಾಗೋದೇ ಬೇಡ ಅಂತ. ಗೊತ್ತಾದ್ರೆ ಅದನ್ನ ತಡೆಯೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ, ಮತ್ತೆ ಸಮಸ್ಯೆ ಮೊದ್ಲಿಂದ ಶುರುವಾಗುತ್ತಪ್ಪ. ಈಗ ಜನನಿ ಊರಿಗೆ ಹೋಗೋದನ್ನ ನಾವು ತಡೆದ್ರೆ ಆ ರತ್ನವೇಣಿಯವರು ಮತ್ತೆ ಜನನಿ ತಲೆ ಕೆಡಿಸಿ ಊರಿಗೆ ಹೋಗೋ ಪ್ರಯತ್ನ ಮಾಡೇ ಮಾಡ್ತಾರಪ್ಪ. ಮತ್ತೆ ಯಾಕೆ ಸುಮ್ಮನೆ ಅವ್ರಿಗೆಲ್ಲ ತೊಂದರೆ? ಅದಕ್ಕೆ ಮಗು ಊರಿಗೆ ಹೋಗೋ ವಿಚಾರನ ಯಜಮಾನ್ರಿಗೆ ಯಾವುದೇ ಕಾರಣಕ್ಕೂ ನೀನು ಹೇಳೋ ಹಾಗಿಲ್ಲ. ಮಾತು ಕೇಳಿ ಪಾರು. ನನ್ನ ಮೇಲೆ ಆಣೆ ಅಪ್ಪ. ಜೀ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.